ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ಸ್ವಾಗತ ಇನ್ನೊಂದು ಹೊಸ ವೀಡಿಯೋಗೆ. ನಾ ಇವತ್ತು ವಾಪಸ್ ಬಂದಿದ್ದೀವಿ ಇನ್ನೊಂದು ಹೊಸ ವೀಡಿಯೋ ಜೊತೆ. ಸೊ ಇಟ್ಟದ ಆರಾಮಾಗಿ ನೋಡಿರ್ತೀರ. ಸೊ ನನ್ನ ರೈನಾಕ್ಸ್ ಜಾಕೆಟ್ ಬಗ್ಗೆ, ಸೊ ನನ್ನ ರೈಡಿಂಗ್ ಜಾಕೆಟ್ನ ರಿವ್ಯೂ ಮಾಡ್ತಾ ಇದ್ದೀನಿ ಇವತ್ತಿನ ವೀಡಿಯೋದಲ್ಲಿ. ಸೊ ನೋಡಿ ಹೆಂಗಿದೆ ಅಂತ. ಇಷ್ಟ ಆದರೆ ಒಂದು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಇದು ನನ್ನ ರೈಡಿಂಗ್ ಜಾಕೆಟ್ ರೈನಾಕ್ಸ್ ಟಾರ್ನೆಡೋ ಲೆವೆಲ್ 2 ಅಂತ. ಸೊ ಈ ಜಾಕೆಟ್ ಬಂದು ಲೆವೆಲ್ 2 ಜಾಕೆಟ್ಸು. ಸೊ ಆಮೋರ್ ಎಲ್ಲ ಬಂದು ನಿಮಗೆ ಲೆವೆಲ್ 2ನೇ ಇರುತ್ತೆ, ಒಂದೊಂದು ಆಮೋರ್ ಲೆವೆಲ್ 1 ಇರುತ್ತೆ. ಎಷ್ಟು ಕಡೆ ಆಮೋರ್ಸ್ ಇರುತ್ತೆ, ಏನು ಕತೆ ಒಳಗಡೆ, ಎಷ್ಟು ಲೈನರ್ಸ್ ಇರುತ್ತೆ, ಏನು ಎಲ್ಲ ಹೇಳ್ತೀನಿ. ಸೊ ಫಸ್ಟು ನಿಮಗೆ ಜಾಕೆಟ್ನ ಇನ್ನರ್ ಪಾರ್ಟ್ಸ್ ತೋರಿಸ್ತೀನಿ. ಸೊ ನಿಮಗೆ ಈ ಕಡೆ ಒಂದು ಲೈನರ್ ಅಟ್ಯಾಚ್ಮೆಂಟ್ಗೆ ಒಂದು ಜಿಪ್ ಸಿಗುತ್ತೆ, ಮತ್ತು ಇಲ್ಲಿ ಇನ್ನೂ ಒಂದು ಪ್ಯಾಡಿಂಗ್ಸ್ ಏನೋ ಇಟ್ಕೋಬೇಕು. ಒಂದು ಎಕ್ಸ್ಟ್ರಾ ನಿಮಗೆ ಚೆಸ್ಟ್ ಹತ್ರ ಪ್ಯಾಡಿಂಗ್ಸ್ ಬೇಕು ಅಂದರೆ ಇಲ್ಲಿ ಮೇಲುಗಡೆ ಆರಾಮಾಗಿ ಇಟ್ಕೋಬೋದು. ಸೊ ಇಲ್ಲೊಂದು ಪ್ಯಾಡಿಂಗು, ಅದೇ ಅವ್ರು ಕೊಡೋಲ್ಲ ಪ್ಯಾಡಿಂಗ್ಸ್ ನಿಮಗೆ ಸ್ಟಾರ್ಟಿಂಗಲ್ಲೇ. ಅದು ಬಿಟ್ಟರೆ ನೆಕ್ಸ್ಟು ಈ ಸೈಡಲ್ಲಿ ನೀವು ಇನ್ನೊಂದು ಇಲ್ಲಿ ಕೆಳಗಡೆ ಒಂದು ಸೀಕ್ರೆಟ್ ಪಾಕೆಟ್ ಥರ ಏನಾದರೂ ಇಟ್ಕೋಬೋದು. ಅದಾದಮೇಲೆ ಇನ್ನೊಂದು ಪ್ಯಾಡಿಂಗ್ಸ್ನ ಮೇಲುಗಡೆ. ಸೊ ಎರಡೂ ಚೆಸ್ಟ್ ಕಡೆಯೂ ಪ್ಯಾಡಿಂಗ್ಸ್ ಇಟ್ಕೊಳ್ಳೋಕ್ಕೆ ಜಾಗ ಕೊಡ್ತಾರೆ, ಬಟ್ ನಿಮಗೆ ಪ್ಯಾಡಿಂಗ್ಸ್ ಕೊಡೋದಿಲ್ಲ. ಅದಾದಮೇಲೆ ಒಂದು ಸೀಕ್ರೆಟ್ ಪಾಕೆಟ್ ಸಿಗುತ್ತೆ ನಿಮಗೆ. ಸೊ ಸೀಕ್ರೆಟ್ ಪಾಕೆಟಲ್ಲಿ ಏನು ಬೇಕಾದರೂ ಇಡ್ಬೋದು. ಇದು 100% ವಾಟರ್ ಪ್ರೂಫ್ ಪಾಕೆಟು. ನನಗೂ ಈ ವಾಕೆ ಇದು ಜಾಕೆಟ್ ತೊಗೊಂಡಾಗ ಈ ಪಾಕೆಟ್ ಇತ್ತು, ತುಂಬ ಕ್ರೇಜಿಯಾಗಿದೆ. ಅದಾದಮೇಲೆ ಕೀ ಇಟ್ಕೊಳ್ಳೋಕ್ಕೆ ಅಂತ ಒಂದು ಲಾಕ್ ಕೊಡ್ತಾರೆ. ಸೊ ಇಲ್ಲಿ ಈ ಜಾಗದ ಕೀ ಹಾಕೋಬಿಟ್ರೆ ನೀವು ರೈಡಿಂಗ್ ಟೈಮಲ್ಲಿ ಕೀನ ಜಾಸ್ತಿ ಎಲ್ಲಾದರೂ ಇಟ್ಕೊಂಡು ಕಳೆದೋಗುತ್ತೆ ಅಂತಿಲ್ಲ. ಇಳ್ದಿದ ತಕ್ಷಣ ತೆಗೆದು ಕೀನ ಇಲ್ಲಿ ಹಾಕ್ಬಿಟ್ರೆ ಆಗೋಯಿತು. ಸೊ ಫುಲ್ ಪೀಸ್ ಆಗಿರುತ್ತೆ, ಕೀ ಗಾಡಿ ಸೇಫ್ ಆಗಿರುತ್ತೆ. ಸೊ ಇಷ್ಟೆಲ್ಲ ಆದಮೇಲೆ ನಿಮಗೆ ಲೆಫ್ಟ್ ಸೈಡಲ್ಲಿ ಒಂದು ಪಾಕೆಟು, ರೈಟ್ ಸೈಡಲ್ಲಿ ಒಂದು ಪಾಕೆಟ್ ಕೊಡ್ತಾರೆ. ಏರ್ ವೆಂಟಿಲೇಷನ್ನು ಎಲ್ಲ ಇದ್ದೇ ಇರುತ್ತೆ. ಅದೇ ಪಾಕೆಟ್ಸ್ ಮಾತ್ರ ಫುಲ್ 100% ವಾಟರ್ ಪ್ರೂಫ್ ಅಂತ ಇರೋದಿಲ್ಲ. ಒಳಗಡೆ ಒಂದೇ ಒಂದು ವಾಟರ್ ಪ್ರೂಫು, ಇವೆಲ್ಲ ಫುಲ್ಲು ವಾಟರ್ ರೆಸಿಸ್ಟೆಂಟ್ ಆಗಿರುತ್ತೆ. ತುಂಬ ಜಾಸ್ತಿ ಮಳೆ ಬಂದು ನೆನೀತಾ ಇದ್ದೀರಾ ಅಂದರೆ ಈ ಪಾಕೆಟ್ ಒಳಗಡೆ ನೀರು 100% ಹೋಗಿ ಹೋಗುತ್ತೆ. ಬ್ರೀತೇಬಲ್ ಅಂದರೆ ಅದು 100% ವಾಟರ್ ಪ್ರೂಫ್ ಆಗಿರೋದೇ ಇಲ್ಲ. ಸೊ ಇಷ್ಟು ಜಾಕೆಟಲ್ಲಿ ಮೇಯ್ನು. ಅದಾದಮೇಲೆ ನಿಮಗೆ ಎಕ್ಸ್ಟ್ರಾ ಸ್ಟ್ರಾಪ್ಸ್ ಎಲ್ಲ ಕೊಡ್ತಾರೆ, ಇವೆಲ್ಲ ಅಡ್ಜಸ್ಟ್ಮೆಂಟ್ಸ್ ಎಲ್ಲ ತುಂಬ ಇದೆ. ಸೊ ನಿಮಗೆ ಯಾವ ಲೆಂತಲ್ಲಿ ಬೇಕು, ಏನು ಬೇಕು ಎಲ್ಲ ಅಡ್ಜಸ್ಟ್ಮೆಂಟ್ ಮಾಡ್ಕೋಬೋದು. ಇಷ್ಟೆಲ್ಲ ಆದಮೇಲೆ ಸೊ ಇದೇ ಜಾಕೆಟ್ಗೆ ನಿಮಗೆ ಚೆಸ್ಟ್ ಅಥವಾ ಒಂದು ಪ್ಯಾಡಿಂಗ್ಸ್ ಹಾಕ್ಕೊಳ್ಳೋಕೆ ಜಾಗ ಕೊಡ್ತಾರೆ. ಆದರೆ ಹಿಂದೆಗಡೆ ಬೆನ್ನಿಗೆ ಮಾತ್ರ ತುಂಬ ಕ್ರೇಜಿಯಾಗಿರೋ ಲೆವೆಲ್ 2 ಪ್ಯಾಡಿಂಗ್ಸ್ ಕೊಟ್ಟಿರ್ತಾರೆ. ಇದು ತುಂಬಾ ಸ್ಟ್ರಾಂಗ್ ಆಗಿರುತ್ತೆ ನೋಡಿ, ಕ್ರೇಜಿಯಾಗಿದೆ. ಸೊ ಎಲ್ಲೋ ಕಲರ್ ಬರುತ್ತೆ, ಇದು ಕೆಳಗಡೆ ಅದು ಕೆಳಗಡೆ ಒಂದು ಜಿಪ್ ಥರ ಬರುತ್ತೆ. ಇದು ಬಂದು ರೈಡಿಂಗ್ ಪ್ಯಾಂಟ್ಸ್ಗೆ ಅಟ್ಯಾಚ್ ಮಾಡ್ಕೋಬೋದು. ಸೊ ಇದನ್ನು ರಿಮೂವ್ ಮಾಡಿ ರೈಡಿಂಗ್ ಪ್ಯಾಂಟ್ಸ್ಗೆ ಅಟ್ಯಾಚ್ ಮಾಡಿಕೊಂಡ್ರೆ ಕಂಪ್ಲೀಟ್ ಸೂಟ್ ಎಲ್ಲ ಒಂದೇ ಕಡೆ ಇರುತ್ತೆ. ಆದರೆ ನೀವು ಬಿಚ್ಚಬೇಕಾದ್ರೆ ಎಲ್ಲ ಒಟ್ಟಿಗೆ ಬಿಚ್ಚಬೇಕು. ತುಂಬ ಲಾಂಗ್ ರೈಡ್ಸ್ ಹೋಗ್ತಿದ್ದೀವಿ ಅಂದಾಗ ಮಾತ್ರ ಹಾಕ್ಕೊಳ್ಳಿ, ಇಲ್ಲಾಂದರೆ ಸುಮ್ಮನೆ ಇವೆಲ್ಲ ಯಾವುದು ವೇಸ್ಟು. ಅದಾದಮೇಲೆ ನಿಮಗೆ ಶೋಲ್ಡರ್ ಹತ್ತ ಒಂದು ಪ್ಯಾಡಿಂಗ್ ಸಿಗುತ್ತೆ, ಅದೂ ಲೆವೆಲ್ 2ನೇ. ಸೊ ನಿಮಗೆ ಪ್ಯಾಡಿಂಗ್ಸ್ ಎಲ್ಲ ಆಮೇಲೆ ಬಿಚ್ಚಿಬಿಟ್ಟು ತೋರಿಸ್ತೀನಿ ಲೆವೆಲ್ 2 ಅಂದರೆ ಹೆಂಗಿರುತ್ತೆ ಅಂತ. ಒಂದೊಂದು ಕಡೆ ನೀವು ಜಾಕೆಟ್ನ ತೊಗೋಬೇಕಾದ್ರೆ ಏನಾಗುತ್ತೆ, ನಿಮಗೆ ಲೆವೆಲ್ 1 ಪ್ಯಾಡಿಂಗ್ ಮಾಡಿಬಿಟ್ಟು ಸ್ವಲ್ಪ ದುಡ್ಡು ಕಮ್ಮಿ ಕೊಡ್ತದೆ. ಈಗ 6,000 ರೂಪಾಯಿ 7,000 ರೂಪಾಯಿ ಜಾಕೆಟ್ನ ಸಡನ್ನಾಗಿ 5,000 ರೂಪಾಯಿ ಕೊಡ್ತದೆ ಅಂದರೆ ನಿಮಗೆ ಅದು ಫೇಕ್ ಆಗಿರುತ್ತೆ, ಇಲ್ಲ ಅಂದರೆ ಪ್ಯಾಡಿಂಗ್ಸ್ ಎಲ್ಲ ಚೇಂಜ್ ಮಾಡಿಬಿಡಿರ್ತಾರೆ. ಆಯಿತು, ನಿಮಗೆ ನಾರ್ಮಲಾಗಿ ರೈನಾಕ್ಸ್ ಬಂದರೆ ಒಂದು 50-100 ರುಪೀಸ್ ಅಷ್ಟೇ ಕಮ್ಮಿ ಮಾಡೋದು, ಅದಕ್ಕಿಂತ ಜಾಸ್ತಿ ಬಾರ್ಗೇನ್ ಮಾಡ್ತಿದ್ದಾರೆ. ಸೊ ನೀವು ಜಾಸ್ತಿ ಬಾರ್ಗೇನ್ ಮಾಡಿದಾಗ ಅವ್ರು ಕೊಡ್ತಿದ್ದಾರೆ ಅಂದರೆ 100% ಅದು ಫೇಕ್ ಇರುತ್ತೆ, ಇಲ್ಲ ಜಾಕೆಟ್ ಕ್ವಾಲಿಟಿ ಚೆನ್ನಾಗಿರಲ್ಲ, ಏನೋ ಫಾಲ್ಟ್ ಇದ್ದೇ ಇರುತ್ತೆ. ಸೊ ನೋಡ್ಕೊಳ್ಳಿ, ಚೆನ್ನಾಗಿರೋದನ್ನ ತೊಗೊಳ್ಳಿ, ಯಾಕಂದರೆ ಸೇಫ್ಟಿ ಫಸ್ಟು. ಗೊತ್ತಾಯ್ತಾ? ಸೊ ಶೋಲ್ಡರ್ ಅಥವಾ ಒಂದು ಪ್ಯಾಡಿಂಗ್ಸ್ ಬರುತ್ತೆ, ಅದಾದಮೇಲೆ ಕೈಗೆ ಎಲ್ಬೋ ಅಥವಾ ಒಂದು ಬಂದೇ ಬರುತ್ತೆ. ಶೋಲ್ಡರ್ ಅಥವಾ ಒಂದಿದೆ, ಲೆಫ್ಟ್ ಸೈಡ್ಗೂ ರೈಟ್ ಸೈಡ್ಗೂ ಹಂಗೆ ಸಿಗುತ್ತೆ, ಮತ್ತು ಬೆನ್ನ ಹತ್ರ ಒಂದು ಪ್ಯಾಡಿಂಗ್ ಸಿಕ್ಕೇ ಸಿಗುತ್ತೆ. ಸೊ ಇಷ್ಟು ಸೇರಿದ್ರೆ ಜಾಕೆಟ್ ತುಂಬ ಹೆವಿಯಾಗಿರುತ್ತೆ, ವೆಯ್ಟ್ ಜಾಸ್ತಿನೇ ಇರುತ್ತೆ. ಅದಾದಮೇಲೆ ನಿಮಗೆ ಜಾಕೆಟಲ್ಲಿ ಇಷ್ಟು ಕೊಡ್ತಾರೆ ಅಂದಮೇಲೆ ಈ ಜಾಕೆಟ್ಗೆ ಇನ್ನು ವಿಂಡ್ ಪ್ರೊಟೆಕ್ಷನು ಆಮೇಲೆ ರೈನ್ ಪ್ರೊಟೆಕ್ಷನ್ ಎರಡೂ ಇರುತ್ತೆ. ಸೊ ಅದೇ ಎರಡೂ ಇದರಲ್ಲೇ ಸಿಗಲ್ಲ, ನಿಮಗೆ ಸಪ್ರೇಟಾಗಿ ಲೈನರ್ಸ್ ಕೊಡ್ತಾರೆ. ನೆಕ್ಸ್ಟು ನೀವು ಜಾಕೆಟು ತೊಗೊಂಡಾಗ ನಿಮಗೆ ಇವೆರಡು ಲೈನರು ಜೊತೆಗೆ ಕೊಡ್ತಾರೆ. ಸೊ ಈ ಎರಡು ಜಾಕೆಟಲ್ಲೂ ಈ ಎರಡು ಲೈನರಲ್ಲೂ ಡಿಫ್ರೆನ್ಸ್ ಏನಪ್ಪ ಅಂದರೆ ಇದು ಬಂದು ರೈನ್ ಲೈನರು, ಇದು ಬಂದು ವಿಂಡ್ ಲೈನರು. ಸೊ ಇದು ಹಾಕ್ಕೊಂಡಾಗ ನಿಮ್ಗೆ ಚಳಿ ಆಗಲ್ಲ, ಇದು ಹಾಕ್ಕೊಂಡಾಗ ನೀವು ನೆನೆಯಲ್ಲ. ಆದರೆ ಪ್ರಾಬ್ಲಮ್ ಏನು ಅಂದರೆ ನೀವು ಚಳಿ ಆಗೋದನ್ನ ಸಕ್ಕತ್ತಾಗಿ ತಡೆಯುತ್ತಿದ್ದು. ಎಷ್ಟು ರೇಂಜಿಗೆ ಅಂದರೆ ನಾನೇ ತುಂಬ ಸಲ ಟ್ರೈ ಮಾಡಿದ್ದೀನಿ, ಮಾನ್ಸೂನಲ್ಲಿ ಮಳೆಯಲ್ಲಿ ಫುಲ್ಲು ನಡುಗಬೇಕಾದ್ರೆ ನೈಟೂ ಒಂದು ಚೂರು ಏನೂ ಆಗಿಲ್ಲ. ಸೊ ನಾನು 2 ಇಯರ್ಸ್ ಬ್ಯಾಕು ಒಂದು ರೈಡ್ ಹೋಗಿದ್ದೆ, ಆವಾಗ ಸೇಮ್ ಜಾಕೆಟ್ ಹಾಕ್ಕೊಂಡಿದ್ದೆ. ಸೊ ಆವಾಗ ಕೊಲ್ಲೂರು ಘಾಟಲ್ಲಿ ಹೋಗಿದ್ದೀವಿ, ನೈಟು ಒಂದು 2 o'clock ಏನೋ ಹೋಗ್ತಾ ಇದ್ದೀವಿ, ನಾನು ನಮ್ಮ ಟೀಮಿಲ್ಲ. ಸೊ ಆವಾಗ ತುಂಬ ಚಳಿ ಆಗ್ತಿತ್ತು, ನಾರ್ಮಲ್ ಅಷ್ಟೇ ಜಾಕೆಟ್ ಹಾಕ್ಕೊಂಡಿದ್ವಿ, ಲೈನರ್ಸ್ ಎಲ್ಲ ಎತ್ತಿಟ್ಬಿಟ್ಟಿದ್ವಿ, ಸೆಕೆ ಆಗ್ತಾಯಿತ್ತು ಅಂತ. ಸಮ್ಮರ್ ಟೈಮ್ ಇತ್ತು ಆವಾಗ. ಬಟ್ ಈ ಲೈನರ್ಸ್ ಹಾಕ್ಕೊಂಡ್ಮೇಲೆ ನೈಟು ಒಂದು ಚೂರು ಚಳಿ ಆಗಿಲ್ಲ ಗುರು, ಫುಲ್ ಕ್ರೇಜಿಯಾಗಿತ್ತು. ಆದರೆ ಮಳೆ ಮಾತ್ರ ಸ್ವಲ್ಪ ಈ ರೈನ್ ಲೈನರ್ ಡಿಸಪಾಯಿಂಟ್ ಮಾಡೇ ಮಾಡುತ್ತೆ, ತುಂಬ ಡಿಸಪಾಯಿಂಟ್ ಮಾಡುತ್ತೆ. ನೀವು ಇದನ್ನ ಆಚೆಗಡೆಯಿಂದ ಹಾಕ್ಕೊಳ್ಳಲ್ಲ, ಸೊ ಒಳಗಡೆಯಿಂದ ವೇರ್ ಮಾಡ್ತೀರಾ. ಸೊ ನಿಮಗೆ ಆಚೆಗಡೆ ಜಾಕೆಟ್ ಒದ್ದೆ ಆಗೇ ಆಗುತ್ತೆ, ಅದಾದಮೇಲೂ ಇದರಿಂದ ಸ್ವಲ್ಪ ಪ್ರಾಬ್ಲಮ್ ಇದ್ದೇ ಇರುತ್ತೆ. ಇದು ಒದ್ದೆ ನೀರು ಅಲೋ ಮಾಡೇ ಮಾಡುತ್ತೆ ಏನಾದೂ, ಜಾಸ್ತಿ ಮಳೆ ತಡೆಯಲ್ಲ.
ಸೊ ಅದಕ್ಕೆ ನೀವು ಅದು ಮೇಲ್ಗಡೆನೇ ಒಂದು ಡೆಕತ್ಲಾ ಒಂದು ಯಾವುದಾದ್ರು ರೈನ್ ಕೋಟ್ಸ್ ಬೋದು ಗೊತ್ತಾ, ಅದನ್ನ ಒಂದು 300-400 ಸಿಗುತ್ತೆ, ಅದನ್ನ ಹಾಕೊಂಡ್ರೆ ನೀವು ಫುಲ್ ಸೇಫ್ ಆಗಿರ್ತೀರ, ಮಾನ್ಸೂನ್ ರೈಡ್ಸ್ಗೆಲ್ಲ ಸಕ್ಕದಾಗಿರುತ್ತೆ, ಫುಲ್ ಆರಾಮಾಗಿ ರೆಡಿ ಆಗಿರ್ತೀರ. ಸೊ ಇಷ್ಟು ಆದಮೇಲೆ ಈ ಜಾಕೆಟು ಇಷ್ಟೊಂದೆಲ್ಲ ಇದೆ ಅಂದರೆ ನೀವು ಅನ್ಕೋತೀರ ಎಷ್ಟು ಕೊಟ್ಟಿರ್ಬೋದು ಅಂತ. ಸೊ ನಾನು ತೊಗೊಂಡಾಗ ಇದು 6,800 rupees ಅಂತ. ಸೊ ಇದು ನಾನು ತೊಗೊಂಡಿದ್ದು ರೈನಾಕ್ಸ್ ಆಥರೈಸ್ ಡೀಲರ್ ಹತ್ರ. ಸೊ ನೀವು ಯಾರೇ ತೊಗೊಂಡ್ರು ರೈನಾಕ್ಸ್ ಆಥರೈಸ್ ಡೀಲರ್ ಅಂತ ಕೇಳಿ ತೊಗೊಳ್ಳಿ. ಸ್ವಲ್ಪ ಜನ ಏನು ಮಾಡ್ತಾರೆ, ಆಚೆ ಕಡೆಯಿಂದ ಬೇರೆ ಕಡೆಯಿಂದ ತೊಗೊಬಂದು ಮಾರ್ತಾ ಇರ್ತಾರೆ. ಆಥರೈಸ್ ಡೀಲರ್ ಹತ್ರ ತೊಗೊಂಡಾಗ ನಿಮಗೆ ಗ್ಯಾರಂಟಿ ಸಿಗುತ್ತೆ, ಏನಾದರೂ ಫಾಲ್ಟ್ ಆಗಿದ್ದರೆ ರಿಟರ್ನ್ ಕೊಟ್ಟೆ ಕೊಡ್ತಾರೆ, ರೆಡಿ ಮಾಡಿಸ್ಕೊಟ್ಟೆ ಕೊಡ್ತಾರೆ, 1 ವರ್ಷ ವ್ಯಾರಂಟಿ ಬೇರೆ ಕೊಡ್ತಾರೆ ಇದನ್ನ. ಸೊ ಏನೇ ಆದೂ ರೀಪ್ಲೇಸ್ಮೆಂಟ್ ಇರುತ್ತೆ. ಪ್ಯಾಡ್ಸ್ ಏನಾದರೂ ಕಟ್ಟಾದ್ರೆ, ನೀವೆಲ್ಲ ಬಿದ್ದು ಆಕ್ಸಿಡೆಂಟ್ ಆದಾಗ ಮುಡ್ದೋಗ್ಬಿಟ್ರೆ ಹೋಗ್ಬಿಟ್ರೆ ನಿಮಗೆ 5 ಇಯರ್ಸ್ವರೆಗೂ ವ್ಯಾರಂಟಿ ಕೊಟ್ಟೆ ಕೊಡ್ತಾರೆ ರೈನಾಕ್ಸ್ ಅವರು. ಸೊ ಅದು ತುಂಬ ಒಳ್ಳೆಯ ವಿಷಯ. ನಂದು ಜಾಕೆಟ್ ತೊಗೊಂಡಾಗ ಜಿಪ್ ಹೋಗ್ಬಿಟ್ಟಿತ್ತು, ಸೊ ರಿಪ್ಲೇಸ್ ಮಾಡಿದೆ. 2 ಮಂತ್ಸ್ ಏನೋ ತೊಗೊಂಡ್ರು ಅದು, ಇವರು ಡೆಲ್ಲಿಗೋ ಮಹಾರಾಷ್ಟ್ರಗೋ ಎಲ್ಲೋ ಹೋಗಬೇಕು ಅಲ್ಲಿಂದ ರೆಡಿಯಾಗಿ ವಾಪಸ್ ಬರೋದು ಅಂತ. ಸೊ 2 ಮಂತ್ಸ್ ವೆಯ್ಟ್ ಮಾಡಿದ್ದೆ, ಆಮೇಲೆ ಬಂತು, ರೆಡಿ ಆಯಿತು, ಕೊಡ್ತಾರೆ, ಚೆನ್ನಾಗೇ ರೆಡಿ ಮಾಡಿಕೊಡ್ತಾರೆ. ಸೊ ತೊಗೋಬೇಕಾದ್ರೆ ನೋಡಿಕೊಂಡು ಕರೆಕ್ಟಾಗಿರೋ ಕಡೆ ತೊಗೊಳ್ಳಿ. ಸೊ ನಿಮಗೆ ನಾನು ತೊಗೊಂಡಿದ್ದ ಶಾಪಲ್ಲಿ ಬೇಕಾದ್ರೆ ಹೇಳ್ತೀನಿ ನಾನು ತೊಗೊಂಡೆ ಅಂತ. ಸೊ ನನ್ನ ಹೆಸರು ಹೇಳಿದ್ರೆ ನಿಮ್ಗೆ ಡಿಸ್ಕೌಂಟು ಕೊಡ್ತಾರೆ. ಸೊ ನಮ್ಗೆ ಗೊತ್ತಿರೋದವರು, ನಿಮಗೆ ನಾನು ಅಡ್ರೆಸ್ನ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ. ಸೊ ನೀವು ರೈನಾಕ್ಸ್ ಯಾವುದೇ ತೊಗೋಬೇಕು ಅಂದ್ರೂ ಪ್ರಾಡಕ್ಟ್ನ ಅವ್ರಿಗೆ ಕೇಳಿ ನಮ್ಮ ಕಡೆಯಿಂದ ಬಂದ್ವಿ ಅಂತೇಳಿ. ಸೊ ನಿಮ್ಗೆ ಡಿಸ್ಕೌಂಟ್ ಕೊಟ್ಟೆ ಕೊಡ್ತಾರೆ, ನಂಗೆ ಪರಿಚಯ ಇದೆ ಅವರು. ನೀವು ನಾರ್ಮಲಾಗಿ ಜಾಕೆಟ್ ತೊಗೋಬೇಕಾದ್ರೆ ಎಲ್ಲರೂ ಹೇಳ್ತಾರೆ ಒಂದು ಸೈಜ್ ಜಾಸ್ತಿ ತೊಗೋ, ಫುಲ್ ಲೂಸ್ ಲೂಸ್ ಆಗಿರುತ್ತೆ, ಚೆನ್ನಾಗಿರುತ್ತೆ ಅಂತ. ಸೊ ಅದು ಕರೆಕ್ಟು, ಆದರೆ ಎಲ್ಲಿವರೆಗೂ ಅಂದರೆ ನೀವು ಫಸ್ಟು ಜಾಕೆಟ್ ತೊಗೋಬೇಕಾದ್ರೆ ಲೈನರ್ಸ್ ಎಲ್ಲ ಬಿಚ್ಚಿಬಿಟ್ಟು ಆಮೇಲೆ ನೀವು ಜಾಕೆಟ್ ಹಾಕ್ಕೊಂಡು ಒಂದು ಸೈಜ್ ದೊಡ್ಡದು ಇಲ್ಲ ಕರೆಕ್ಟ್ ಫಿಟ್ಟಿಂಗ್ ತೊಗೊಂಡಾಗ ಲೈನರ್ಸ್ ಹಾಕ್ಕೊಂಡ್ರೆ ನಿಮ್ಗೆ ಚಳಿ ತಡೆಯುತ್ತೆ. ಆದರೆ ನೀವು ಈಗ ನೋಡಿ, ನಾನು ತೊಗೊಂಡಿದ್ದು ಹೆಂಗೆ ಅಂದರೆ ಲೈನರ್ಸ್ ಹಾಕ್ಕೊಂಡು ಎಕ್ಸ್ಟ್ರಾ ತೊಗೊಂಡಿದ್ದೆ. ಸೊ ಸ್ವಲ್ಪ ಲೂಸ್ ಲೂಸ್ ಇದೆ, ಆಮೇಲೆ ನಾನು ಸ್ವಲ್ಪ ವೆಯ್ಟ್ ಲಾಸ್ ಬೇರೆ ಆಗಿದ್ದೀನಿ. ಸೊ ವೆಯ್ಟ್ ಲಾಸ್ ಆಗಿದ್ದೀನಿ ಅಂದಮೇಲೆ ಸ್ವಲ್ಪ ಸಣ್ಣ ಆಗಿಬಿಟ್ಟಿದೆ, ಇದು ತುಂಬ ಲೂಸ್ ಲೂಸ್ ಆಗೋಗಿದೆ ನೋಡಿ. ಕರೆಕ್ಟ್ ಫಿಟ್ಟಿಂಗ್ ಆಗಿತ್ತು ನನಗಿದು, ಬಟ್ ಇವಾಗ ಫುಲ್ ಲೂಸ್ ಲೂಸ್ ಆಗೋಗಿದೆ. ಸೊ ನೀವು ನೆಕ್ಸ್ಟು ಜಾಕೆಟ್ ತೊಗೋಬೇಕಾದ್ರೆ ಲೈನರ್ಸ್ನೆಲ್ಲ ತೆಗೆದಿಟ್ಬಿಟ್ಟು ಆಮೇಲೆ ಜಾಕೆಟ್ ತೊಗೊಳಕ್ಕೆ ಟ್ರೈ ಮಾಡಿ. ಸೊ ಜಾಕೆಟ್ ಲೈನರ್ಸ್ ಎಲ್ಲ ತೆಗೆದುಬಿಟ್ಟು ನೀವು ವೇರ್ ಮಾಡ್ತೀರಾ ಅಂದಾಗ ಫುಲ್ ಕ್ಲಿಯರಾಗಿ ಗೊತ್ತಾಗುತ್ತೆ ನಿಮ್ಮ ಸೈಜ್ ಎಷ್ಟು, ಏನು ಕತೆ ಅಂತ. ಆವಾಗ ನೀವು ಒಳ್ಳೆ ಸೈಜ್ ತೊಗೊಂಡಾಗ ನಿಮಗೆ ಟೈಟಾಗಿ ಕುತ್ಕೊಂಡಾಗನೇ ಗುರು ಸೇಫ್ಟಿ ಸಿಗೋದು ಮೇಯ್ನಾಗಿ. ಸೊ ಗೊತ್ತಾಯ್ತಾ, ನೀವು ಲೂಸ್ ಲೂಸ್ ಆದಾಗ ನೀವು ಬಿತ್ತು ಅಂದಾಗ ಇದು ಮೂವ್ ಆಗಿಬಿಡ್ತು ಅಂದ್ಕೊಳ್ಳಿ, ಹಿಂಗೆ ಎಲ್ಲಾದರೂ ಹಿಂಗೆ ಕ್ರ್ಯಾಶ್ ಬಿದ್ದಾಗ ಇದು ಮೂವ್ ಆಗಿಬಿಟ್ರೆ ನಿಮಗೆ ಪ್ಯಾಡಿಂಗ್ಸ್ ಇರೋದೇ ವೇಸ್ಟು, ಜಾಕೆಟ್ ಏನು ಚೌಕಿಗೆ ಹಾಕೋತೀವ, ನಿಜ ಇಲ್ಲ. ಸೊ ಅದಕ್ಕೇ ಕರೆಕ್ಟ್ ಫಿಟ್ಟಿಂಗ್ ಆಗಿ ಹಿಂಗೆ ಬಿದ್ದಾಗ ಇದನ್ನೆಲ್ಲಕ್ಕೆ ಹಿಂಗೆ ಕೊಡ್ತೀರಾ ಅಂದ್ಕೊಳ್ಳಿ, ಜಾಕೆಟ್ ಅರ್ಧೋಯ್ತು ಇದಾಯಿತು, ನಾವು ಸೇಫ್ ಆಗಿದ್ವಾ, 4,000-5,000 ಕೊಟ್ಟರು ನಾವು ಸೇಫ್ ಆಗಿದ್ದೀವ, ಸಾಕು. ಸೊ ನಿಮಗೆ ರೈನಾಕ್ಸಲ್ಲಿ 3 ಥರ ಜಾಕೆಟ್ ಸಿಗುತ್ತೆ, ಒಂದು ನಾರ್ಮಲಾಗಿ 5,000-6,000 ಒಂದು ಸಿಗುತ್ತೆ, ಆಮೇಲೆ 8,000 ಸೇಮ್ ಈ ಜಾಕೆಟ್ ಸಿಗುತ್ತೆ ಟಾರ್ನೆಡೋ, ಅದಾದಮೇಲೆ ಸ್ಟೆಲ್ತ್ ಇವು ಅಂತ ಸಿಗುತ್ತೆ 12,000, ಅದು ಫುಲ್ ಫೈನಲ್ ಆಗಿ ಒಂಥರ ಬೀಸ್ಟ್, ಅದು ತುಂಬ ಕ್ರೇಜಿ ಆಗಿದೆ. ಎಲ್ಲ ಲೆವೆಲ್ 3 ಸಿಗುತ್ತೆ ಪ್ಯಾಡಿಂಗ್ಸು. ಸೊ ಲೆವೆಲ್ 1, ಲೆವೆಲ್ 2, ಲೆವೆಲ್ 3 ಅಂದರೆ ಪ್ರೊಟೆಕ್ಷನ್ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಲೆವೆಲ್ 1 ಅಂದರೆ ಸ್ವಲ್ಪ ಕಮ್ಮಿ ಇರುತ್ತೆ, ಲೆವೆಲ್ 2 ಅಂದರೆ ಸ್ವಲ್ಪ ಮೀಡಿಯಂ ಆಗಿರುತ್ತೆ, ಲೆವೆಲ್ 3 ಅಂದರೆ ಫುಲ್ಲು ಟಾಪ್ ಎಂಡು. ಸೊ ರೈನಾಕ್ಸು ತುಂಬ ಬೆಸ್ಟ್ ಬ್ರ್ಯಾಂಡು. ಸೊ ನಿಮ್ಮ ಬಜೆಟ್ ನೋಡ್ಕೊಳ್ಳಿ, ಲೆವೆಲ್ 1ನೇ ತೊಗೊಳ್ಳಿ, ಬಟ್ ಸೇಫ್ಟಿಯಾಗಿದೆ, ಹುಷಾರಾಗಿ ಗಾಡಿ ಓಡಿಸ್ಕೊಳ್ಳಿ ಅಷ್ಟೇ. ಅದು ಬಿಟ್ಟರೆ ಈಗ ನೆಕ್ಸ್ಟ್ ನಿಮ್ಮ ಪ್ಯಾಡಿಂಗ್ಸ್ ತೋರಿಸ್ತೀನಿ ಹೆಂಗಿರುತ್ತೆ ಅಂತ. ಸೊ ನಿಮಗೆ ಪ್ಯಾಡಿಂಗ್ಸ್ ಹೆಂಗೆ ನೋಡೋದು ಅಂತ ಹೇಳ್ಕೊಡ್ತೀನಿ. ಸೊ ನೀವು ಜಾಕೆಟ್ ತೊಗೊಂಡಿದ ತಕ್ಷಣವೇ ನಿಮಗೆ ಪ್ಯಾಡಿಂಗ್ಸ್ ಲೆವೆಲ್ 1 ಹಾಕಿದಾರ, ಲೆವೆಲ್ 2 ಹಾಕಿದಾರ, ಲೆವೆಲ್ 3 ಗೊತ್ತಾಗಲ್ಲ, ಯಾಕಂದರೆ ಇದು ಒಳಗಡೆ ಇರುತ್ತೆ, ಸುಮ್ಮನೆ ಹಾಕೋತೀರ ಜೋಶಲ್ಲಿ ದುಡ್ಡು ಕೊಟ್ಬಿಟ್ಟು ಬಂದುಬಿಡ್ತೀರ. ಸೊ ಇವಾಗ ನೀವು ಪ್ಯಾಡಿಂಗ್ಸ್ ತೊಗೊಂಡಿದ್ದ ಜಾಕೆಟ್ ತೊಗೊಳಕ್ಕೆ ಹೋಗ್ತಿರಲ್ಲ, ಫೋ ಎಲ್ಲ ನೋಡಿದ ಮೇಲೆ ಫಸ್ಟು ಒಂದ್ಸಲಿ ಒಂದು ಪ್ಯಾಡಿಂಗ್ ತೆಗೀರಿ, ಎಲ್ಲ ಪ್ಯಾಡಿಂಗ್ಸು ಒಂದ್ಸಲಿ ತೆಗೀರಿ. ಮೇನಾಗಿ ಚೆಸ್ಟ್ ಮಾಡಲ್ಲ, ಎಲ್ಬೋ ಮತ್ತು ಈ ಶೋಲ್ಡರ್ ಅಥವಾ ಇದು ಶೋಲ್ಡರ್ದು ಪ್ಯಾಡಿಂಗ್ಸ್ ಬಂದು ರೈಟ್ ಸೈಡ್ದು. ಸೊ ಆ ಥರ ಪ್ಯಾಡಿಂಗ್ಸ್ನ ಚೇಂಜ್ ಮಾಡಿಬಿಡ್ತಾರೆ. ಸೊ ಮೇನ್ ನಿಮಗೆ ಬೆನ್ನ ಹತ್ರ ಏನಂದರೆ ನೋಡೇ ನೋಡ್ತಾರೆ, ಶೋಲ್ಡರು ಎಲ್ಬೋ ಅವೆಲ್ಲ ನೋಡಲ್ಲ, ತುಂಬ ಒಳಗಡೆ ಇರುತ್ತೆ ಬಿಚ್ಚದೆಲ್ಲ ಏನು ಅಂತ. ಸೊ ಅಲ್ಲೇ ಮೋಸ ಹೋಗೋದು ನೀವು. ಸೊ ಇಲ್ಲಿ ನೋಡಿ, ಇಲ್ಲಿ 2 ಅಂತ ಕಾಣಿಸ್ತಾರೆ ನೋಡೋ, ಇದು ಲೆವೆಲ್ 2. ಯಾರು ಜಾಕೆಟ್ಸ್ ಇಲ್ಲದೆ, ಹೆಲ್ಮೆಟ್ಸ್ ಇಲ್ಲದೆ, ಶೂಸ್ ಇಲ್ಲದೆ ರೈಡ್ ಮಾಡೋಕೆ ಹೋಗಬೇಡಿ. ಚೊಂಗ್ ಚೊಂಗ್ಲು ಥರ ಹೆಲ್ಮೆಟ್ನ ತಲೆ ಮೇಲೆ ಇಟ್ಕೊಂಡು ಪೊಲೀಸ್ ಕಾಣಿಸಿದ ತಕ್ಷಣ ಕೆಳಗಡೆ ಮಾಡಿಕೊಂಡು ಎಲ್ಲ ಹೋಗೋಕ್ಕೋಗ್ಬೇಡಿ. ಫುಲ್ ಜಾಕೆಟ್ ಹಾಕ್ಕೊಳ್ಳಿ, ಸೇಫ್ಟಿಯಾಗಿ ಗ್ಲೌಸ್ ಹಾಕ್ಕೊಳ್ಳಿ, ಚೆನ್ನಾಗಿರೋದೆ ರೈನಾಕ್ಸ್ದೆ ಗ್ಲೌಸಸ್ ಇದೆ, ಟ್ಯಾಂಕ್ ಬ್ಯಾಗ್ಸ್ ಇದೆ, ತೊಗೊಳ್ಳಿ ಎಲ್ಲ ಚೆನ್ನಾಗಿ. ಗೊತ್ತು ಎಲ್ಲದಕ್ಕೂ ದುಡ್ಡು ಬೇಕು ಅಂತ, ನೀವು ಅದಕ್ಕೆ ಇಷ್ಟಪಡ್ತಾ ಇದ್ದೀರಾ ರೈಡ್ಸ್ ಹೋಗೋದಕ್ಕೆ ಬೇಕು ಅಂತ, ನೀವು ಇಷ್ಟಪಡೋದಕ್ಕೆ ದುಡ್ಡು ಹಾಕೋದ್ರಲ್ಲಿ ಏನು ತಪ್ಪಿಲ್ಲ. ಸೊ ಚೆನ್ನಾಗಿರೋದು ತೊಗೊಳ್ಳಿ, ಹುಷಾರಾಗಿರಿ, ಸೇಫ್ಟಿಯಾಗಿರಿ. ಎಲ್ಲೇ ಹೋಗೋದಕ್ಕಿಂತ ಈ ಕೊರೋನಾ ಇದೆ, ಲಾಕ್ಡೌನ್ ಇದೆ, ಎಲ್ಲ ಮುಗಿದು ಸೇಫ್ ಆಗಿರೋವರೆಗೂ ಅಷ್ಟು ದಿನವೂ ಮನೇಲಿರಿ. ನಮ್ಮ ವೀಡಿಯೋಸ್ನ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. 1 ನಿಮಿಷ ಆಗೋದು, 1 ನಿಮಿಷ ಏನು ಹೋಗ್ಬಿಟ್ರೆ ವೀಡಿಯೋ ಎಂಡ್ ಆಯಿತು ಅಂತ. ನಿಮಗೆ ಜಾಕೆಟ್ ಬಗ್ಗೆ ಗೊತ್ತಾಯಿತು, ಜಾಕೆಟ್ ಹೆಂಗೆಂಗಿದೆ ಅಂತ ಗೊತ್ತಾಯಿತು. ಸೊ ಅದು ರಿವ್ಯೂ ಗೊತ್ತಾಯಿತು, ಬಟ್ ಜಾಕೆಟ್ ತೊಳೆಯೋದು ಹೆಂಗೂ ಗೊತ್ತಾಗಿರಲ್ಲ. ಸೊ ಈ ರೈಡಿಂಗ್ ಜಾಕೆಟ್ನ ಹೆಂಗೆ ತೊಳೆಯೋದು ಅಂತ, ಎಷ್ಟೊಂದು ಜನ ಏನು ಮಾಡ್ತಾರೆ, ಡೈರೆಕ್ಟಾಗಿ ತೊಗೊಂಡೋಗಿ ಎಲ್ಲ ಹಿಂಗೆ ಹಾಕಿ ಅದುಂಬಿಡ್ತೀರಾ, ಹೋಗಿ ಒಣಗಾಕ್ಬಿಡ್ತೀರಾ. ಸೊ ಆ ಥರ ಮಾಡಬೇಡಿ, ಇದನ್ನ ಹೆಂಗೆ ತೊಳಿಬೇಕು ಇದಕ್ಕೊಂದು ಪ್ರೊಸೀಜರ್ ಇದೆ, ಮತ್ತು ಸಿಕ್ಕಿದ ಸೋಪ್ ಹಾಕಿ ಪರಪರ ಅಂತ ಉಜ್ಜಕ್ಕೆಲ್ಲ ಹೋಗಬೇಡಿ. ಅದು ಬಗ್ಗೆ ನೀಟಾಗಿ ಚೆನ್ನಾಗಿ ಡೀಟೇಲ್ ಆಗಿ ನೆಕ್ಸ್ಟ್ ವೀಡಿಯೋಲ್ಲಿ ನಿಮ್ಮನ್ನು ಹೇಳ್ಕೊಡ್ತೀನಿ. ರೈಡಿಂಗ್ ಜಾಕೆಟ್ಸ್ನ ಹೆಂಗೆ ತೊಳಿಬೇಕು, ರೈಡಿಂಗ್ ಗೇರ್ಸ್ನ ಹೆಂಗೆ ತೊಳಿಬೇಕು ಅಂತ.
ಸೊ ನೆಕ್ಸ್ಟ್ ವಿಡಿಯೋಗೆ ವೆಯ್ಟ್ ಮಾಡಿ. ಬಾಯ್, ಸ್ಟೇ ಸೇಫ್, ಸ್ಟೇ ಹೋಮ್.